ಸೊ ಅಭಿ ಪಿಕ್ಚರ್ ಬಾಕಿಯೇ ಅಂತ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅಜಾನ್ ಹಟಾವೋ ಅಭಿಯಾನ ಮತ್ತಷ್ಟು ತೀವ್ರಗೊಳಿಸಲು ಈಗ ನಿರ್ಧಾರ ಮಾಡಿದ್ದಾರೆ. ಎರಡನೇ ಹಂತದ ಹೋರಾಟಕ್ಕೆ ಶ್ರೀರಾಮ ಸೇನೆ ಈಗ ಪ್ಲಾನ್ ಮಾಡಿಕೊಂಡಿದೆ. ಏನು ಎರಡನೇ ಹಂತದಲ್ಲಿ? ಕಾನೂನಾತ್ಮಕವಾಗಿಯೂ ಕೂಡ ಇರಬಹುದು, ಸಂಘರ್ಷವಾಗಿಯೂ ಕೂಡ ಇರಬಹುದು. ಮತ್ತೊಂದು ಹೋರಾಟಕ್ಕೆ ಬ್ಲೂ ಪ್ರಿಂಟ್ ಅನ್ನ ಈಗ ಶ್ರೀರಾಮ ಸೇನೆ ರೆಡಿ ಮಾಡಿದೆ. ಕಾರ್ಯಕರ್ತರಿಂದ ಸಂಜೆಯೊಳಗೆ ಅಂತಿಮ ನಿರ್ಧಾರ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮತ್ತೊಂದು ಎಚ್ಚರಿಕೆಯನ್ನ ಈ ಮೂಲಕವಾಗಿ ಕೊಡುವಂತ ಕೆಲಸವನ್ನ ಶ್ರೀರಾಮ ಸೇನೆ ಮಾಡ್ತಾ ಇದೆ. ಸೊ ಶ್ರೀರಾಮ ಸೇನೆ ಈಗ ಮತ್ತೊಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ, ಮತ್ತೊಂದು ಗಡುವನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಮಗೆ ಕಾನೂನು ಹೋರಾಟ ಹೇಳೋಕ್ ಬರಬೇಡಿ, ಇದು ಸರ್ಕಾರಕ್ಕೆ ಒಳ್ಳೆಯದಲ್ಲ, ಆತ್ಮಾವಲೋಕನವನ್ನ ಮಾಡಿಕೊಳ್ಳಿ. ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಎನ್ನುವ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ? ಪಬ್ಲಿಕ್ ಟಿವಿಗೆ ಶ್ರೀರಾಮ ಸೇನೆಯ ಗಂಗಾಧರ್ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ, ಮಾತಾಡ್ಸೋಣ. ಸರಿಗ, ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ನ್ಯಾಯಾಲಯದ ಆದೇಶವನ್ನ ಯಾರು ಪಾಲನೆ ಮಾಡದಿಲ್ವೋ ಅವರ ವಿರುದ್ಧ ನಾವು ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹಿಂದೆಟ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಗೌರವ ಕೊಡಬೇಕು ಅಂತಿದ್ದಾರೆ. ಈ ಗೃಹ ಸಚಿವರ ಹೇಳಿಕೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಬರೀ ಸ್ಟೇಟ್ಮೆಂಟ್ನಲ್ಲಿ ಉಳಿಯೋದು ಬೇಡ, ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂಥೇಳಿ ಕೈ ತೊಳ್ಕೊಳ್ಳೋದು ಬೇಡ. ಅದನ್ನು ಕಾನೂನನ್ನು ಜಾರಿ ಮಾಡೋದ್ರ ಸಲುವಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಟೈಮ್ ಹಾಕ್ತಬೇಕು. ಆ ಗಡುವಿನಲ್ಲಿ ಅದನ್ನು ಮುಗಿಸ್ಬೇಕು. ಸುಮ್ಮನೆ ನಾವು ಆ ಸ್ಟೇಟ್ಮೆಂಟು ಈ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋದ್ರೆ ಆಗಲ್ಲ. ತಮಗೂ ಕೂಡ ಅನ್ವಯ ಆಗುವಂತೆ ಹೇಳಿದ್ದಾರೆ. ಹನುಮಾನ್ ಚಾಲೀಸ್ ಅನ್ನ ಹಾಕೋದಕ್ಕೆ ಹೋದಂತಹ ಶ್ರೀರಾಮ್ ಸೇನೆ ಸೇರಿದಂತೆ ಹಿಂದೂ ಸಂಘಟನೆಯವರಿಗೆ ಅನ್ವಯವಾಗುವಂತೆ ಈಗ ಅಕಸ್ಮಾತ್ ಆಜಾನ್ ನಡೆದೇ ಹೋಗಿದ್ರೆ ನಾವು ಇವತ್ತು ಆ ರೀತಿಯಾಗಿ ಹಾಕುವಂಥ ಪ್ರಸಂಗ ಬರ್ತಿರಲಿಲ್ಲ. ಯಾರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು, ಎಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಅವ್ರಿಗೆ ಹೇಳೋರು, ನಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತು ಅದನ್ನು ಕೌಂಟರ್ ಮಾಡೋದಕ್ಕೋಸ್ಕರವಾಗಿನೇ ಮಾಡ್ತಾ ಇರುವಂಥ ಹೋರಾಟ ಇದೆ. ಅವ್ರು ಇವತ್ತು ಆಜಾನ್ ಬಂದ್ ಮಾಡಿಬಿಟ್ರೆ ನಾವು ಮುಂದೆ ಅದಕ್ಕೆ ಹೋಗುವಂಥ ಪ್ರಶ್ನೆನೇ ಇಲ್ಲ. ಹೀಗಾಗಿ ಸರ್ಕಾರ ಎಲ್ಲಿ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮಕ್ಕೆ ಯೋಚನೆ ಮಾಡಬೇಕು. ಅದರ ವಿರುದ್ಧವಾಗಿ ಸಂವಿಧಾನ ಉಳಿಸೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ವಿ, ಕಾನೂನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ವಿರುದ್ಧ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಅವ್ರಿಗೆ. ವಾಟ್ ನೆಕ್ಸ್ಟ್ ಅಂತ ಈಗ ತಾನೇ ತಮ್ಮನ್ನ ವಶಕ್ಕೆ ಪಡೆದುಕೊಂಡು ರಿಲೀಸ್ ಮಾಡಿದ್ರು ಪೊಲೀಸ್ ಅವರು. ಸೊ ಬಹುತೇಕ ಕಡೆ ಯಶಸ್ವಿ ಆಯ್ತು, ಬಹುತೇಕ ಕಡೆ ಅಳವಡಿಸೋದಕ್ ಆಗಿಲ್ಲ ಮೈಕ್ ಅನ್ನ ಇವತ್ತು. ಸೊ ವಾಟ್ ನೆಕ್ಸ್ಟ್, ಏನ್ ಮಾಡ್ತೀರಾ ಮುಂದೆ? ಈಗ ಇವತ್ತಿನ ಮೊದಲೇ ಹಂತದ ಹೋರಾಟ ನಮ್ಮ ದೃಷ್ಟಿಯಲ್ಲಿ ಯಶಸ್ವಿಯಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಇವತ್ತು ಏನು ನಮ್ಮ ಆಂದೋಲನ ಇತ್ತು ಯಶಸ್ವಿಯಾಗಿದೆ. ಇದಕ್ಕೆ ಪೂರಕವಾಗಿ ಅದಕ್ಕೆ ಇಬ್ಬರು ಜನ ಶಾಸಕರು, ಒಬ್ಬರು ಯತ್ನಾಳ್ ಅವರು ಮತ್ತೊಬ್ಬರು ರಘುಪತಿ ಭಟ್ ಅವರು, ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಇವತ್ತು ನಮ್ಮ ಧ್ವನಿಗೆ ಜೋಡಿಸಿದ್ದಾರೆ. ಅಂದರೆ ಅವ್ರಿಗೂ ಸಹ ಇವತ್ತು ನಮ್ಮ ಹೋರಾಟ ಸರಿ ಅನ್ನಿಸ್ತಾ ಇದೆ, ಹೀಗಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನೂ ಸಮಾಜದ ಸಾಕಷ್ಟು ಜನ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ವಿಶ್ವಾಸ ಇದೆ. ಬರುವಂಥ ದಿವಸದಲ್ಲಿ ಎರಡನೇ ಹಂತದ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಇವತ್ತು ಸಾಯಂಕಾಲ ಇವತ್ತು ಇಡೀ ದಿವಸದ